ಧನ್ಯವಾದ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ. ನನ್ನ ಹೆಸರು ಸಂಜಯ್ ಎಸ್ ಮನೋಹರ್ ಅಂತೇಳಿ. ನಾನು ಹೆಲ್ಪಿಂಗ್ ಆ್ಯಂಡ್ ಸ್ಟೀಮ್ ಫೌಂಡರ್ ಆಗಿ, ಹೆಲ್ಪಿಂಗ್ ಆ್ಯಂಡ್ ಸ್ಟೀಮ್ ಫೌಂಡೇಶನ್ ಸದಸ್ಯನಾಗಿ ಇವತ್ತು ಎರಡು ಮಾತಾಡಲಿಕ್ಕೆ ಬಂದಿದ್ದೇನೆ. ಮೂಲತಃ ಹೆಲ್ಪಿಂಗ್ ಆ್ಯಂಡ್ ಸ್ಟೀಮ್ ಅನ್ನೋದು ಶುರುವಾಗಿದ್ದು 2020 ಮೊದಲನೇ ಅಲೆ ಯಾವಾಗ ಕೊರೋನಾ ಬಂತು ಆವಾಗ ನಮ್ಗೆ ಶುರುವಾಗಿತ್ತು. ಮೊದಲನೇದಾಗಿ ನಮಗೆ ಹೊಟ್ಟೆ ಹಸು ಕಾಣಿಸ್ತು, ಮನೆಗಳಲ್ಲಿ ಊಟ ಇಲ್ಲದಲ್ಲಿ ನರಳ್ತಾ ಇದ್ದೇನೆ ನೋಡ್ತಾ ಇದ್ವಿ. ಅದರಿಂದ ನಾವು ನಮ್ಮ ಸುತ್ತಮುತ್ತಲಿನ ಜನರಲ್ಲಿ ಸಹಾಯ ಬೇಡಿಕೊಂಡು ಮನೆ ಮನೆಯಿಂದ ನಾವು ಊಟದ ಬಾಕ್ಸ್ ತೊಗೊಂಡೋದ್ವಿ. ಅದರಿಂದ ಕಂಟೈನರ್ಲ್ಲಿ ಹೋಯಿತು. ಅದಾದ ನಂತರ ಆರ್ಡರ್ ಮಾಡಿದ್ವಿ, ಕುಕ್ ಬಂದು ಸಪ್ಲೈ ಮಾಡಿಕೊಟ್ರು. ಅದೇ ರೀತಿ ನಡೆದ ಜರ್ನಿ ಗ್ರಾಸರಿ ತನಕ ಹೋಯಿತು, ಸಾವಿರಾರು ಜನಕ್ಕೆ ಸಹಾಯ ಸಿಕ್ತು. ಅದೇ ರೀತಿ ಎರಡನೇ ಅಲೆಯಲ್ಲಿ ನಮಗೆ ಕಾಣಿಸಿದ್ದು ಬರೀ ಊಟ ಹೊಟ್ಟೆ ಹಸು ಅಂತಲ್ಲ, ಜನರು ಕಾಣ್ತಿದ್ದಿದ್ದು ಹಾಸ್ಪಿಟಲ್ ಬೆಡ್ಸು. ಅದನ್ನು ಸುಮಾರು ಒಂದು 3,000-3,500 ಜನದ ತನಕ ನಾವು ಬೆಡ್ಸ್ನ ಬುಕ್ ಮಾಡಿಕೊಟ್ವಿ, ಆಕ್ಸಿಜನ್ ಸಪ್ಲೈಟ್ ಕೊಟ್ವಿ. ಜೊತೆಗೆ ಈ ಸ್ಮಶಾನದಲ್ಲಿ ಕ್ರಿಮೇಷನ್ ಕಾರ್ಯಕ್ರಮವನ್ನು ಕೂಡ ನಾವು ಹಲವಾರು ಜನಕ್ಕೆ ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ ಮೂಲ ಉದ್ದೇಶ ಏನಂತೇಳಿದ್ರೆ ಸಾರ್ವಜನಿಕರಿಗೆ ನಮ್ಮಿಂದ ಒಳ್ಳೆಯದಾಗಬೇಕು. ಹಲವಾರು ಜನ ಏನು ಫೋನ್ ಮಾಡ್ತಿದ್ದಾರೆ, ಫೋನ್ ಮಾಡಿಬಿಟ್ಟು ತಕ್ಷಣ ಕೇಳ್ತಿದ್ರು ನಮಗೆ ಬಿಡಬೇಕು, ನನ್ನ ತಂದೆ ಸಾಯ್ತಿದ್ದಾರೆ, ನಮ್ಮ ಅಣ್ಣ ಸಾಯ್ತಿದ್ದಾನೆ, ನಮ್ಮ ಅಪ್ಪ ಸಾಯ್ತಿದ್ದಾರೆ, ನನ್ನ ಸ್ನೇಹಿತ ಸಾಯ್ತಿದ್ದಾನೆ ಅಂತೇಳಿ. ಇದು ಇದೇ ನಮ್ಮ ಕೂಗು. ಸುಮಾರು ಒಂದು 24 ದಿನ ನಮ್ಮ ಸದಸ್ಯರಲ್ಲಿ ಕೆಲವೇ ಒಂದು 250-600 ಜನ, ಅಂದರೆ 250 ಜನ ವಾಟ್ಸಪ್ ಗ್ರೂಪಲ್ಲಿ ಇದ್ದಿದ್ರು, ಅದು ಮೆಜಾರಿಟಿ ಇತ್ತು. ಇನ್ನು 250 ಜನ ಆನ್ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ರು. ಮೂಲ ಉದ್ದೇಶ ಏನಂತ ಹೇಳಿದ್ರೆ ಜೀವ ಉಳಿಸೋದು. ಜೀವ ಉಳಿಸೋ ಕಾರ್ಯಕ್ರಮನ ಅತಿ ಹೆಚ್ಚು ಮಾಡಿದ್ದೀವಿ ಅಂತೇಳಿ ನನ್ನ ಸದಸ್ಯರಿಗೆಲ್ಲ ಇಲ್ಲಿಂದನೇ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಎರಡನೇ ಭಾಗವಾಗಿ ಇದೇ ಸಮಯದಲ್ಲಿ ನಮಗೆ ಊಟದ ರಿಕ್ವೈರ್ಮೆಂಟ್ ತುಂಬ ಜಾಸ್ತಿ ಬಂತು. ಅದರಿಂದ ಊಟ ಡೈಲಿ ಸಪ್ಲೈ ಮಾಡ್ತಿದ್ವಿ. ಬೆಂಗಳೂರು, ಮೈಸೂರು, ಹಾಸನ, ಸಕಲೇಶ್ಪುರ, ಪುತ್ತೂರು, ಮಂಗಳೂರು, ಇನ್ನು ಹಲವಾರು ಸ್ಥಳಗಳಲ್ಲಿ ನಮ್ಮಿಂದ ಕಾಲ್ ಬಂತು. ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನಮ್ಮ ಕೆಲಸಗಳನ್ನ ನಾನು ಕಾರ್ಯನಿರ್ವಹಿಸಿದ್ದೀವಿ. ಅದೇ ರೀತಿ ನಡೆದಾಗ ಈ ಗ್ರಾಸರಿ ಕಿಟ್ ಅನ್ನೋದೊಂದು ಬಹಳ ಅವಶ್ಯಕತೆ ಇದೆ. ಆ ಗ್ರಾಸರಿ ಕಿಟ್ ಕೂಡ ನಾವು ಸಾರ್ವಜನಿಕರು ಯಾರು ಮನೆಗೆ ಜಿನ್ಸಿ ತಂದು ಕೊಡ್ತಾ ಇದ್ರು ಅವ್ರ ಮುಖಾಂತರ ನಾವೇ ಪ್ಯಾಕ್ ಮಾಡಿ ಪ್ರತಿಯೊಂದು ಜನರ ಯಾರಿಗೆ ರಿಕ್ವೈರ್ಮೆಂಟ್ ಇದೆ, ಅದು ಡಿಸೇಬಲ್ಡ್ಸ್ ಆಗಿರ್ಬೋದು, ಇಲ್ಲ ಅಂತೇಳಿದ್ರೆ ಟೀಚರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಅಂದರೆ ಅಸಿಸ್ಟೆಂಟ್ ಈಗ PHCಯಲ್ಲಿ ಕೆಲಸ ಮಾಡ್ತಿರೋರು ಆಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಅದೇ ರೀತಿ ಹಲವಾರು ಆಲ್ ವಾಕ್ಸ್ ಆಫ್ ಲೈಫ್ ಅನ್ಬೋದು, ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂಥವ್ರಿಗೆ ನಾವು ಈ ಗ್ರಾಸರಿ ಕಿಟ್ಸ್ನ ಡೆಲಿವರಿ ಮಾಡಿದ್ದೀವಿ. ಈ ಲಾಕ್ಡೌನ್ ಪೋಸ್ಟ್ ಲಾಕ್ಡೌನು ಕೂಡ ಕೆಲವೊಂದು ಜನರಿಗೆ ಯಾರಿಗೆ ಜಾಬ್ ಲಾಸ್ ಇದೆ ಅಂಥವ್ರ ಮನೇನ ಹುಡುಕಿ ಅವ್ರ ಮನೆ ಬಾಗಿಲಿಗೆ ನಾವು ಜಿನ್ಸಿ ಕಿಟ್ನ ತಲುಪಿಸ್ತಾ ಇದ್ದೀವಿ. ಇದಕ್ಕೆ ಹಲವಾರು ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಕೃತಜ್ಞತಾ ಟ್ರಸ್ಟ್ ಅಂತ ಸಂಸ್ಥೆ ಜೋಡಿಸಿದೆ, ಮತ್ತು ರವಿ ಸಂತು ಬಳಗ ಅಂತ ಕೈ ಜೋಡಿಸಿದ್ದಾರೆ, ಡಾಕ್ಟರ್ಸ್ ಅಸೋಸಿಯೇಷನ್ ಅವರು ಕೈ ಜೋಡಿಸಿದ್ದಾರೆ. ಹಲವಾರು ಸಂಸ್ಥೆಗಳಿಂದ ನಮಗೆ ಈ ಧಾನ್ಯಗಳು ಸಹಾಯಧನಕವಾಗಿ ಕೊಡ್ತಿದ್ದಾರೆ. ಇದರಿಂದ ನಾವು ಈ ಕೆಲಸ ಮಾಡಿಕೊಳ್ಳಲಿಕ್ಕೆ ತುಂಬ ಸರಳವಾಗಿದೆ. ಎರಡನೇದಾಗಿ ನಮ್ಮ ಸಂಸ್ಥೆಯಿಂದ ಏನು ಕೆಲಸ ಮಾಡ್ತಾ ಇದ್ದೀವಿ, ಏನು ಫ್ಯೂಚರ್ ಪ್ಲಾನ್ಸ್ ಏನು, ಬರೀ ಕೊರೋನಾನ ಇಲ್ಲ ಫ್ಯೂಚರ್ ಏನಾದ್ರು ಇದೆಯಾ? ಒಂದು ಎಜುಕೇಷನ್, ಮಕ್ಕಳಿಗೆ ಎಜುಕೇಷನ್ ಬೇಕು. 10ನೇ ತರಗತಿ ಆಗಿರ್ಬೋದು, ಸೆಕೆಂಡ್ PU ಆಗಿರ್ಬೋದು, ಇದರಲ್ಲಿ ನಾವು 99 ಮಕ್ಕಳನ್ನ ಹುಡುಕ್ತಾ ಇದ್ದೀವಿ. ಯಾರಿಗೆ ಅತಿ ಹೆಚ್ಚು ವಿದ್ಯಾಭ್ಯಾಸಕ್ಕೆ ತೊಂದರೆ ಇದೆ, ಒಂದು ತೊಂದರೆ ಇದೆ, ಒಂದು ವಿದ್ಯಾಭ್ಯಾಸದಲ್ಲಿ ಅವರು ಅಷ್ಟೊಂದು ಉತ್ತೀರ್ಣ ಆಗಿರೋದಿಲ್ಲ, ಅಂಥವ್ರನ್ನ ಹುಡುಕಿ 99 ಜನಕ್ಕೆ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಇದ್ದೀವಿ. ಸ್ಕಾಲರ್ಶಿಪ್ ಕೂಡ ಇವತ್ತು ಕಾಲೇಜಿನಲ್ಲಿ ಕೊಡಿಸ್ತಾ ಇದ್ದೀವಿ. ಹಲವಾರು ಸ್ನೇಹಿತರು ಅದ್ರ ಮುಂದೆ ಬಂದು ಸ್ಕಾಲರ್ಶಿಪ್ ಕೊಡಿಸ್ತಿದ್ದಾರೆ. ಇದ್ರ ಜೊತೆಗೆ ನಾವು ಮೂಲ ಉದ್ದೇಶವಾಗಿ ಹೇಗಿರೋದು ಅಂದರೆ ಒನ್ ವಿಲೇಜ್ ಒನ್ ಪ್ರಾಡಕ್ಟ್ ಅಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಇದರಲ್ಲಿ ಅಂಗವಿಕಲರಾಗಿರ್ಬೋದು, ದಿವ್ಯಾಂಜನ್ ಅಂತ ಹೇಳ್ತಿರೋರಿಗೆ, ಅವರಿಗೆ ನಾವು ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕು ಅಂತೇಳಿ ಮೈಸೂರಿನಲ್ಲಿ ಒಂದು 2-3 ಹಳ್ಳಿಗಳನ್ನ ನಾವು ಸರ್ವೆ ಮಾಡಿ ಆ ಹಳ್ಳಿಗಳಲ್ಲಿ 2-3 ಹಳ್ಳಿಯಲ್ಲಿ ಈಗಾಗಲೇ ಶುರು ಮಾಡಿದ್ದೀವಿ. ಬೇಸಿಕ್ ಟೆಸ್ಟಿಂಗ್ ನಡೀತಾ ಇದೆ. ಇನ್ನು 50 ಹಳ್ಳಿಗಳಲ್ಲಿ ನಾವು ಸರ್ವೆ ಮಾಡಿ ಅದನ್ನು ಪ್ಲಾನ್ನ ರೆಡಿ ಮಾಡಿಟ್ಕೊಂಡಿದ್ದೀವಿ. ಇದೇ ರೀತಿ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮೂರು ನಮ್ಮ ಹಸಿರು ನಮ್ಮ ಉಸಿರು ಅಂತೇಳಿ ಒಂದು ಅಭಿಯಾನ ಶುರು ಮಾಡಿದ್ದೀವಿ. ಇದರಲ್ಲಿ ಕೇವಲ 2 ವಾರದ ಹಿಂದೆ ನಾವು ಶುರು ಮಾಡಿದ್ದು, 2 ಜುಲೈ 4 ತಾರೀಕು ನಾವು ಶುರು ಮಾಡಿದ್ದು ಅಭಿಯಾನ. ಇವತ್ತಿಗೆ ಸುಮಾರು 1 ಲಕ್ಷ ಸಸಿಗಳನ್ನ ನೆಟ್ಟಿದ್ದೀವಿ. ಈ ಶನಿವಾರ ಭಾನುವಾರ 17-18ರಲ್ಲಿ ನಾವು ಏನಿಲ್ಲ ಅಂತ ಹೇಳಿದ್ರು 5 ಲಕ್ಷ ಸಸಿ ನೆಡಬೇಕು ಅಂಥೇಳಿ ಈ ಸುಟ್ಟು ಹೋದ ಕಾಡನ್ನ ಹುಡುಕ್ತೀವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕಾಡನ್ನ ಸುಟ್ಟೋಗಿರೋದಿದೆ, ಇಲ್ಲ ಕಡಿದಿರೋಂಥದ್ದಿದೆ, ಅಂಥ ಸ್ಥಳದಲ್ಲಿ ಹೋಗಿ ನಾವು ಮರಗಿಡ ನೆಡಬೇಕು ಅಂತೇಳಿ ಅಭಿಯಾನ ಶುರು ಮಾಡಿದ್ದೀವಿ. ನಮ್ಮ ಶಕ್ತಿ ನೀವುಗಳೆಲ್ಲ ಸೇರಿದ್ರೆ ಈ ಅಭಿಯಾನಕ್ಕೆ ಏನಿಲ್ಲ ಅಂದರೂ ಇಡೀ ಸೌತ್ ಇಂಡಿಯಾದಲ್ಲಿ, ನಮ್ಮ ದಕ್ಷಿಣ ಭಾರತದಲ್ಲಿ 1 ಕೋಟಿ ಸಸಿ, ಅದು ಬೀಜದಾಗಿರ್ಬೋದು, ಬೀಜದುಂಡೆ ಆಗಿರ್ಬೋದು, ಬರೀ ಸಸಿಗಳಾಗಿರ್ಬೋದು, ಎಲ್ಲದು ಸೇರಿಕೊಂಡು ಇದು ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು, ಮನೇಲಿ ಕೂತಿರೋವಂಥ ಹಿರಿಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ನಮ್ಮ ಸ್ನೇಹಿತರುಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಹೇಳಿ ಗಿಡ ಇಲ್ಲದಲೇ ನಾವು ಬದುಕೋದಕ್ಕಾಗೋದಿಲ್ಲ. ಯಾಕೆಂದರೆ ಪ್ರತಿಯೊಂದು ಕಡೆ ಮರಗಿಡ ನಾಶ ಮಾಡ್ತಿದ್ದಾರೆ, ಬೆಟ್ಟ ಗುಡ್ಡಗಳು ಕಳೀತಾ ಇದ್ದಾರೆ. ಇವತ್ತು ನಾವು ಒಂದು ಆಕ್ಸಿಜನ್ ತೊಗೋಬೇಕು ಅಂತ ಹೇಳಿದಾಗ ಪ್ಯಾಂಡಮಿಕ್ಕಲ್ಲಿ 1 ಲಕ್ಷ 2 ಲಕ್ಷ ಒಂದು ಸಿಲಿಂಡರ್ ಕೊಟ್ಟು ತೊಗೊಳ್ಳೋ ಸಮಯ ಬಂದಿತ್ತು. ಅದಕ್ಕೆ ನಾನು ಹೇಳ್ತಿರೋದು, ದಯವಿಟ್ಟು ಈ ಸಸಿ ನೆಡೋ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಹೆಜ್ಜೆ ಇಡಿ. ಇದು ಒಂದೇ ಅವಕಾಶ ನಮಗಿರುವಂಥದ್ದು. ಈ ಸಮಯದಲ್ಲಿ ನಾವು ಈ ಸಸಿ ನೆಟ್ಟರೆ ಇನ್ನು 5-6 ವರ್ಷದಲ್ಲಿ ನಮಗದು ಗಾಳಿ, ಬೆಳಕು, ಆಹಾರ ಎಲ್ಲನೂ ಕೊಡುತ್ತೆ. ದಯವಿಟ್ಟು ಇದ್ರ ಜೊತೆ ನಮ್ಮ ಜೊತೆ ಕೈ ಜೋಡಿಸಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೀನಿ. ಇದೇ ಒಂದು ಅಡಿಷ್ನಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಹಲವಾರು ಸಂಘ ಸಂಸ್ಥೆಗಳು ನಮ್ಗೆ ಸಹಾಯ ಮಾಡ್ತಿದ್ದಾರೆ. ನಮಸ್ತೆ, ನನ್ನ ಹೆಸರು ಸತೀಶ್ ಅಂತ, ಹೆಲ್ಪಿಂಗ್ ಆ್ಯಂಡ್ ಸ್ಟೀಮ್ ಫೌಂಡೇಶನ್ ಸದಸ್ಯನಾಗಿದ್ದೇನೆ. ಹೆಲ್ಪಿಂಗ್ ಆ್ಯಂಡ್ ಸ್ಟೀಮ್ ಫೌಂಡೇಶನ್ ಶುರುವಾಗಿದ್ದು 2020ರಲ್ಲಿ ಕೊರೋನಾ
ಏನು ವೈರಸ್ ಏನು ಬಂತಲ್ಲ ಲಾಕ್ಡೌನ್ ಶುರು ಮಾಡಿದ್ರಲ್ಲ ಆ ಟೈಮಲ್ಲಿ ಲಾಕ್ಡೌನ್ ಶುರು ಆದಾಗ ಸುಮಾರು ಜನಕ್ಕೆ ತೊಂದರೆ ಆಯಿತು, ಸುಮಾರು ಜನಕ್ಕೆ ಕೆಲಸ ಇರಲಿಲ್ಲ, ಸುಮಾರು ಜನಕ್ಕೆ ಊಟ ಇರಲಿಲ್ಲ. ಆ ಟೈಮಲ್ಲಿ ಒಂದು ಯಾರಿಗಾದರೂ ಒಬ್ಬರಿಗೆ ಒಂದು ಮೂರು ನಾಲ್ಕು ಜನಕ್ಕೆ ಊಟ ಹಾಕಬೇಕು ನಾವು ಅಂತ ಯೋಚನೆ ಮಾಡಿದಾಗ, ಮೂರು ನಾಲ್ಕು ಜನಕ್ಕೆ ಊಟ ಹಾಕಬೇಕು ಅಂತ ಯೋಚನೆ ಮಾಡಿದಾಗ ಸಂಜಯ್, ನನ್ನ ಸ್ನೇಹಿತರಾದ ಸಂಜಯ್ ಅವರು, ಅವರು ಈ ಹೆಲ್ಪಿಂಗ್ ಹ್ಯಾಂಡ್ಸ್ ಟೀಮ್ ಫೌಂಡೇಶನ್ನ ಫೌಂಡರ್ ಆಗಿದ್ದಾರೆ, ಅವರು ಅವರ ಸುತ್ತಮುತ್ತ ಇದ್ದ ನೈಬರ್ಸ್ ಒಂದು 40 ಮನೇನ ಅಪ್ರೋಚ್ ಮಾಡಿ ನಾಲ್ಕು ಜನಕ್ಕೆ ಎಷ್ಟು ಜನಕ್ಕೆ ಊಟ ಆಗೋಕ್ಕಾಗತ್ತೆ, ಒಂದೊತ್ತು ಊಟ ಕೊಡೋಕ್ಕಾಗತ್ತೆ ಅಂತ ಕೇಳಿದರು. ಹಾಗೆ ಶುರುವಾದ ಹೆಲ್ಪಿಂಗ್ ಹ್ಯಾಂಡ್ಸ್ ಟೀಮ್ ಫೌಂಡೇಶನ್ ಇವತ್ತು ಸುಮಾರು ಒಂದು 30,000 ಜನಕ್ಕೆ ಊಟ ಹಾಕಿದೆ, ಒಂದು 3,000 ಜನಕ್ಕೆ ಗ್ರಾಸರಿ ಕಿಟ್ಗಳನ್ನ ಕೊಟ್ಟಿದೆ. ಈ ಫಸ್ಟ್ ವೇವ್ ಕಂಪ್ಲೀಟ್ ಆದಮೇಲೆ ಏನು ನಾವು ಅಷ್ಟು ಆ್ಯಕ್ಟಿವಿಟೀಸ್ ಏನೂ ಮಾಡಿರಲಿಲ್ಲ, ನಮ್ಮ ಫೌಂಡೇಶನಲ್ಲಿ ಏನೂ ಆ್ಯಕ್ಟಿವಿಟೀಸ್ ಮಾಡಿಲ್ಲ, ನಮ್ಮ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಮಗ್ನರಾಗಿದ್ರೆ. ಆದರೆ ಸೆಕೆಂಡ್ ವೇವ್ ಬಂದು ಆದಮೇಲೆ ಒಂದು ದಿನ ಏನಾಯಿತು ಅಂದರೆ, ನಮ್ಮ ಸಂಜಯ್ ಅವ್ರ ಫ್ರೆಂಡ್ ಅವ್ರ ಫ್ರೆಂಡ್ಗೆ ಒಂದು ಬೆಡ್ ರಿಕ್ವೈರ್ಮೆಂಟ್ ಬರುತ್ತೆ, ಫೋನ್ ಕಾಲ್ ಬರುತ್ತೆ, ಬೆಡ್ ಏನಾದ್ರು ಅರೇಂಜ್ ಮಾಡೋಕ್ಕಾಗತ್ತಾ ಅಂತಂದ್ಬಿಟ್ಟು ಅಂತ. ಅವರು ತುಂಬ ಇನ್ಫ್ಲುಯೆನ್ಸ್ ಫ್ಯಾಮಿಲಿಯಿಂದ ಬಂದಿರ್ತಾರೆ, ತುಂಬ ದುಡ್ಡಿರುತ್ತೆ, ಆದರೂ ಅವ್ರಿಗೆ ಬೆಡ್ ಸಿಕ್ಕಿರೋದಿಲ್ಲ. ಸೊ ಆಗ ಸಂಜಯ್ ಅವರವರು ಅವರ ಕಾಂಟ್ಯಾಕ್ಟ್ಸಿಂದ ಅವರ ಇನ್ಫ್ಲುಯೆನ್ಸಿಂದ ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಒಂದು 2 ಗಂಟೆಯಲ್ಲೇ ಬೆಡ್ ತೊಗೊಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಹೀಗೆ ಒಂದು ಐಡಿಯಾ ಬಂತು. ಸೊ ಸಂಜಯ್ ಅವರು ನಮಗೂ ಮತ್ತು ಸೋಮಶೇಖರ್ ನಮ್ಮ ಸ್ನೇಹಿತರಾದ ಸೋಮಶೇಖರ್ ಅವ್ರಿಗೆ ಕಾಲ್ ಮಾಡಿ, ಈಗ ಇನ್ಫ್ಲುಯೆನ್ಸ್ ಇರೋರಿಗೆ ದುಡ್ಡಿರೋರಿಗೆ ಬೆಡ್ ಸಿಗ್ತಾ ಇಲ್ಲ ಅಂದರೆ ಬಡವ್ರ ಪರಿಸ್ಥಿತಿ ಏನು, ಅವ್ರಿಗೆ ಯಾವ ರೀತಿ ಇದು ಮಾಡಬಾರ್ದು ಅಂತ ಯೋಚನೆ ಮಾಡಿ ನಮ್ಮ ನಮ್ಮ ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಹಾಕ್ಕೊಂಡ್ವಿ, ಏನಾದರೂ ನಿಮಗೆ ಬೆಡ್ ರಿಕ್ವೈರ್ಮೆಂಟ್ ಇದ್ದರೆ ಏನಾದರೂ ಹೆಲ್ಪ್ ಬೇಕಾದರೆ ದಯವಿಟ್ಟು ನಮ್ಮನ್ನ ಅಪ್ರೋಚ್ ಮಾಡಿ ಅಂತಂದ್ಬಿಟ್ಟು ಅಂತ. ಹೀಗೆ ಶುರುವಾದ ಒಂದು ಹೆಲ್ಪ್ಲೈನ್, ಸುಮಾರು 500 ಜನ ವಾಲಂಟಿಯರ್ಸ್ ಜಾಯ್ನ್ ಆದರು. ಏನಂತಂದರೆ ನಮ್ಗೆ ಬರ್ತಾ ಇದ್ದ ಕಾಲ್ಸಲ್ಲಿ ಸುಮಾರು ಕಾಲ್ಸ್ ಬಂದ್ಬಿಟ್ಟು ಬೆಡ್ ಬೇಕಾಗಿದೆ, ಆಕ್ಸಿಜನ್ ಬೇಕಾಗಿದೆ ಅಂತ. ಸೊ ಗೌರ್ಮೆಂಟ್ ಅವರು ಅವ್ರದ್ದೊಂದು ಹೆಲ್ಪ್ಲೈನ್ ಕೊಟ್ಟಿದ್ರು ಕೂಡ ಅಲ್ಲಿ ಏನೂ ಸರಿಗೆ ರೆಸ್ಪಾನ್ಸ್ ಸಿಗ್ತಾ ಇರಲಿಲ್ಲ. ಅವ್ರಿಗೆ ಸುಮಾರು ಜನಕ್ಕೆ ಪಾಸಿಟಿವ್ ಆದಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದ್ರೆ ಸುಮಾರು ಜನ ಪ್ಯಾನಿಕ್ ಆಗಿಬಿಡ್ತಾಯಿದ್ರು, ಮೀನ್ ಪಾಸಿಟಿವ್ ಆಗಿದ್ದೀವಿ, ನೆಕ್ಸ್ಟ್ ಏನು ಮಾಡಬೇಕು, ಯಾರಿಗೋ ಕಾಲ್ ಮಾಡ್ತಾರೆ ಹೆಲ್ಪ್ಲೈನಿಗೆ ಫೋನ್ ಮಾಡ್ತಾರೆ, ಅದು ಲೈನ್ ಸಿಗ್ತಾ ಇರಲ್ಲ, ಸುಮಾರು ಸತಿ ಟ್ರೈ ಮಾಡಬೇಕಾಗತ್ತೆ. ಇಂಥವ್ರು ಸುಮಾರು ಜನ ನಮ್ಮನ್ನು ಅಪ್ರೋಚ್ ಮಾಡಿದಾಗ ನಾವು ಸುಮಾರು ಒಂದು ಅರ್ಧ ಗಂಟೆ ಇರ್ಬೋದು, 1 ಅವರ್ ಇರ್ಬೋದು, 2 ಅವರ್ ಇರ್ಬೋದು, ನಮ್ಮ ಕೈಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವ್ರು ಕೆಲವ್ರಿಗೆ ಆಕ್ಸಿಜನ್ ಹೆಲ್ಪ್ ಮಾಡಿದ್ವಿ, ಬೆಡ್ಗಳು ಹೆಲ್ಪ್ ಮಾಡಿದ್ವಿ, ಐ ಸಿ ಯು ಬೆಡ್ಸ್ ಹೆಲ್ಪ್ ಮಾಡಿದ್ವಿ, ಮತ್ತು ವೆಂಟಿಲೇಟರ್ಸ್ ಬೆಡ್ಗಳನ್ನ ಹೆಲ್ಪ್ ಮಾಡಿದ್ವಿ, ಕೆಲವ್ರಿಗೆ ಆಪ್ರೇಷನ್ ಮೀನ್ ಮೆಡಿಸಿನ್ಗಳು ಹೆಲ್ಪ್ ಮಾಡಿದ್ದೀವಿ. ಈ ಥರ ಸುಮಾರು ಜನಗಳಿಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇದಾದಮೇಲೆ ಹಳೆ ಸೆಕೆಂಡ್ ವೇವ್ ಏನು ಕಮ್ಮಿ ಆಗ್ತಾ ಬರ್ತಾ ಇತ್ತು, ಬಟ್ ಆದ್ರೂ ಲಾಕ್ಡೌನ್ ಕಂಟಿನ್ಯೂ ಆಯಿತು, ಸುಮಾರು ಜನಕ್ಕೆ ಕೆಲಸಗಳಿರಲಿಲ್ಲ. ಆ ಟೈಮಲ್ಲಿ ಮತ್ತೆ ನಾವು ಊಟದ ವ್ಯವಸ್ಥೆ ಮಾಡಿದ್ವಿ, ಗ್ರಾಸರಿ ಕಿಟ್ ಮಾಡಿದ್ವಿ, ನಮಗೆ ಸುಮಾರು ಜನ ಒಂದು 500-600 ಜನ ವಾಲಂಟಿಯರ್ಸಿಂದ ಅವ್ರ ಕಡೆ ಪರಿಚಯದ್ರಿಂದ ನಮಗೆ ಸುಮಾರು ಹೆಲ್ಪ್ ಬಂತು, ಗ್ರಾಸರಿ ಕಿಟ್ ಮುಖಾಂತರ ಇರ್ಬೋದು, ಇಲ್ಲ ಒಂದೊತ್ತು ಊಟ ಇರ್ಬೋದು. ಹೀಗೆ ಹೆಲ್ಪ್ ತೊಗೊಂಡು ನಾವು ಇವತ್ತು ಸುಮಾರು ಒಂದು 30-50,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ, ಒಂದು 5,000-6,000 ಜನಕ್ಕೆ ಗ್ರಾಸರಿ ಕಿಟ್ಗಳನ್ನ ಕೊಟ್ಟಿದ್ದೀವಿ, ಒಂದು 3-4,000 ಜನಕ್ಕೆ ಬೆಡ್ ಆಕ್ಸಿಜನ್ ಬೆಡ್ ಇರ್ಬೋದು, ವೆಂಟಿಲೇಟರ್ ಬೆಡ್ ಇರ್ಬೋದು, ಐ ಸಿ ಯು ಬೆಡ್ ಇರ್ಬೋದು, ಅದನ್ನು ಟೈಮ್ಲಿ ಪಡೆಯೋದಕ್ಕೆ, ಟೈಮ್ಲಿ ಟ್ರೀಟ್ಮೆಂಟ್ ಪಡೆಯೋದಕ್ಕೆ ಹೆಲ್ಪ್ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾಯಿದ್ದೀನಿ. ನಮ್ಮ ಟೀಮ್ನ ಸದಸ್ಯರಾದ ಸೋಮಶೇಖರ್ ಅವ್ರು ಇರ್ಬೋದು, ವಿಶ್ವಾಸ್ ಇರ್ಬೋದು, ಚಂದ್ರಕಲಾ ಮೇಡಮ್ ಇರ್ಬೋದು, ಮತ್ತು ಪ್ರಶಾಂತ್ ಆರ್ ಪಿ ಅವ್ರು ಇರ್ಬೋದು, ಹೀಗೆ ಸುಮಾರು ಜನ ಇದ್ದಾರೆ, ಸುಮಾರು ಜನ ನಿತ್ಯಾನಂದ್, ವಿಶ್ವಾಸ್ ಇವರೆಲ್ಲರೂ ಸೇರಿಕೊಂಡು ನಮ್ಮ ಫೌಂಡರಾದ ಸಂಜಯ್ ಎನ್ ಎಸ್ ಮನೋಹರ್ ಅವ್ರ ಜೊತೆ ಕೈ ಜೋಡಿಸಿ ಇದನ್ನು ಇನ್ನೂ ಸುಮಾರು ಮುಂದೆ ಸುಮಾರು ಪ್ರಾಜೆಕ್ಟ್ಸ್ಗಳು ಮಾಡಬೇಕು ಅಂತ ಆಸೆಗಳಿದೆ. ಅದು ಏನೇನು ಪ್ರಾಜೆಕ್ಟ್ಗಳು ಮಾಡಬೇಕು ಅನ್ನೋದನ್ನು ನಮ್ಮ ಸಂಜಯ್ ಮನೋಹರ್ ಅವರು ನಿಮ್ಗೆ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು. ನೋಡಿ, ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ಧನ್ಯವಾದ ತಿಳಿಸೋಕೆ ಪ್ರಯತ್ನ ಪಡ್ತೀನಿ, ಯಾಕೆಂದರೆ ಅವರಿಲ್ಲದಲ್ಲೇ ನಾನು ಯಾವುದೇ ರೀತಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾನು ಕೊರೋನಾ ಸಮಯದಲ್ಲಿ ಮನೆಯಿಂದ ಹೊರಗಡೆ ಹೋಗಬೇಡ ಅಂತ ಹೇಳಿದರು, ಜಗಳನೂ ಆಯಿತು, ಗಲಾಟೆ ಆಯಿತು, ಅದರಿಂದ ಯಾಕೆಂದರೆ ಕೊರೋನಾ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಆದರೂ ನಮ್ಮ ತಂದೆ ತಾಯಿ ನನಗೆ ಮಾರ್ಗದರ್ಶನ ಕೊಟ್ಟರು, ಹಾಗೂ ನನ್ನ ತುಂಬ ಆತ್ಮೀಯ ಸ್ನೇಹಿತರು ನನ್ನ ಬೆನ್ಗಾವಲಾಗಿ ನಿಂತ್ಕೊಂಡ್ಬಿಟ್ರು. 24 ಗಂಟೆ ನಾನು ಏನೇ ಕೇಳಿದ್ರು ಇಲ್ಲ ಅಂತ ಇವತ್ತವರೆಗೂ ಬಂದಿಲ್ಲ. ನನ್ನ ಸ್ನೇಹಿತರಿಗೆ ಇದ್ರ ಏನೇ ಶ್ರೇಯಸ್ಸು ತಲುಪಿಸ್ಬೇಕಿದ್ರು, ನನ್ನ ಸ್ನೇಹಿತರಿಗೆ, ನನ್ನ ವಾಲಂಟಿಯರ್ಸ್ಗೆ, ಪ್ರತಿಯೊಬ್ಬರದ್ದು ಹೆಸರು ಇವತ್ತು ಹೇಳಲಿಕ್ಕಾಗಲ್ಲ, ಆದರೆ ಪ್ರತಿಯೊಬ್ಬರು ಹೆಲ್ಪಿಂಗ್ ಆ್ಯಂಡ್ ಸ್ಟೀಮ್ ಫೌಂಡೇಶನ್ನ ಗ್ರೂಪಲ್ಲಿರುವಂಥ ಪ್ರತಿಯೊಬ್ಬರು ಸದಸ್ಯರು ಕೂಡ ಹಗಲು ರಾತ್ರಿ, ನಿಜ ಹೇಳಬೇಕು ಅಂದರೆ 24 ದಿನ ನನ್ನ ಜೊತೆಗೆ ಯಾರೂ ನಿದ್ದೆ ಮಾಡಿಲ್ಲ. ಅಷ್ಟು ಕಷ್ಟಪಟ್ಟು ಜೀವ ಉಳಿಸ್ಲಿಕ್ಕೆ, ಅದು ನಮ್ಮ ಜೀವ ಅಂತೇಳಿ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಅವ್ರನ್ನೆಲ್ಲ ಆರೈಕೆ, ಪ್ರೀತಿ, ವಿಶ್ವಾಸ ನನಗೆ ಇವತ್ತು ಉತ್ತೇಜನ ಕೊಟ್ಟು ಈ ಸಂಸ್ಥೆ ಬೆಳೆಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಮೇಡಮ್. ಕೊರೋನಾ ಹಲೆ ನಮಗೊಂದು ಅವಕಾಶ ಕೊಡ್ತು ಈ ಒಂದು ಸಂಸ್ಥೆ ಹುಟ್ಟಾಕ್ಲಿಕ್ಕೆ. ಈ ಕೊರೋನಾ ಬಂದಿಲ್ಲ ಅಂದರೆ ನಾನು ಈ ಒಂದು ಎಂಥೂಸಿಯಾಸ್ಟಿಕ್ಕಾಗಿ ಕೆಲಸ ಮಾಡ್ತಿದ್ವೋ ಇಲ್ಲ ನಮಗೆ ಗೊತ್ತಿಲ್ಲ. ಈ ಕೊರೋನಾ ಒಂದು ಅವಕಾಶ ಕೊಡ್ತು ನಮ್ಮಲ್ಲಿರೋ ಕಲೆನ. ದುಡ್ಡೇ ಮುಖ್ಯ ಅಲ್ಲ, ನಿಮ್ಮಲ್ಲಿರೋವಂಥ ಕಲೆ ಮುಖ್ಯ, ನಿಮ್ಮಲ್ಲಿರೋವಂಥ ಒಂದು ನಂಬಿಕೆ ಮುಖ್ಯ, ನಿಮ್ಮ ನಂಬಿಕೆ ಮುಖ್ಯ, ನಿಮ್ಮಲ್ಲಿರೋವಂಥ ನಾಲೆಜ್ ಮುಖ್ಯ,
ನೀವು ಹಳ್ಳಿಲಿ ಈ ವಿಡಿಯೋ ನೋಡ್ತಿರ್ಬೋದು, ಹಳ್ಳಿಲಿದ್ದೀವಿ ಅಂಥೇಳಿ ಕೆಲಸ ಮಾಡಬೇಕಾಗಿಂತ ಭಯ ಪಡಬೇಕಾಗಿಲ್ಲ. ನಿಮ್ಮಲ್ಲಿರುವಂತಹ ಪ್ರತಿಯೊಂದು ವಿದ್ಯೆಯನ್ನು ನೀವು ದಾರಿ ಎಳಿಬೋದು, ಜನರಿಗೆ ಸಹಾಯ ಮಾಡ್ಬೋದು, ಹಲವಾರು ರೀತಿ ನೀವು ಮಾರ್ಗದರ್ಶನ ಕೊಡ್ಬೋದು, ಅದರಿಂದ ನಿಮಗೆ ಸಹಾಯ ಸಿಗುತ್ತೆ. ಹಲವಾರು ರೀತಿ ಇದರಿಂದ ಸಹಾಯ ಸಿಗುತ್ತೆ. ಏಕೆಂದರೆ ಕೊರೋನಾ ಅಲೆ ಬಂದಿದ ತಕ್ಷಣ ನಾವು ಇದು ಶುರು ಮಾಡಿ ಕ್ಲೋಸ್ ಮಾಡಬೇಕು ಅಂತ ಶುರು ಮಾಡಿಲ್ಲ. ನಾನು ಮೊದಲೇ ಹೇಳಿದಾಗೆ ನಮ್ಮ ಸಂಸ್ಥೆಯಿಂದ ಒಂದು ಪ್ಲಾಂಟೇಷನ್ ಅಂತೇಳಿ ನಾವು ಡಿಸೈಡ್ ಮಾಡಿದ್ದೀವಿ. 4 ವರ್ಟಿಕಲಲ್ಲಿ ಕೆಲಸ ಮಾಡ್ತೀವಿ. ಒಂದು ಪ್ಲಾಂಟೇಷನ್, ಗ್ರೀನರಿ ಇಲ್ಲ ಅಂತೇಳಿದ್ರೆ ನಮ್ಮ ಜೀವನ ಇಲ್ಲ, ಅದಕ್ಕೆ ಪ್ರಾಮುಖ್ಯತೆ ನಾವು ಮೊದಲನೇ ಸ್ಥಾನ ಕೊಟ್ಟಿದ್ದೀವಿ. ಎರಡನೇದು ಮನುಷ್ಯನಿಗೆ ಆರೋಗ್ಯ. ಆರೋಗ್ಯ ಇದ್ದರೆ ನೀವು ಎಲ್ಲಿ ಬೇಕಾದರೂ ಯಾವ ಸಮಯದಲ್ಲಿ ಬೇಕಾದರೂ ನೀವು ಈ ಸಮಸ್ಯೆಗೆ ಪರಿಹಾರ ಕಂಡುಕೋಬೋದು ನಿಮ್ಮ ಆರೋಗ್ಯದಲ್ಲಿರುವಂಥದ್ದಕ್ಕೆ. ಮೂರನೇದು ಎಜುಕೇಷನ್. ಎಜುಕೇಷನ್ ಅನ್ನೋದು ಬಹಳ ಮುಖ್ಯ. ವಿದ್ಯಾಭ್ಯಾಸ ಅನ್ನೋದು ಮಕ್ಕಳಿಗಾಗಿರ್ಬೋದು, ಹಿರಿಯರಿಗಾಗಿರ್ಬೋದು, ಓದು ಬರಹ ಬಂದರೆ ಆ ವ್ಯಕ್ತಿ ಎಲ್ಲೇ ಇದ್ರೂ ಜೀವನ ಮಾಡ್ಬೋದು. ಅದರ ನಂತರ ಓದು ಬರಹ ಚೆನ್ನಾಗಿತ್ತು, ನಿಮ್ಮ ಹತ್ರ ಗ್ರೀನರಿ ಇದ್ದರೆ ಊಟ ಸಿಗುತ್ತೆ, ಪ್ಲಾಂಟ್ ಹೆಲ್ತ್ ಇದ್ದರೆ ನಿಮಗೆ ಆರೋಗ್ಯ ಇದ್ದರೆ ಎಜುಕೇಷನು ಚೆನ್ನಾಗಿ ಮಾಡ್ಕೋಬೋದು. ಅದೇ ರೀತಿ ಎಂಪವರ್ಮೆಂಟು, ಕೆಲಸ ಮಾಡ್ಬೋದು. ಯಾವುದೇ ಸ್ಥಳದಲ್ಲಿದ್ದರೂ ನೀವು ಕೆಲಸ ಮಾಡಲಿಕ್ಕೆ ನಿಮ್ಮ ಸ್ವಯಂ ಪ್ರೇರಿತವಾಗಿ ನೀವು ಕೆಲಸ ಮಾಡ್ಬೋದು ಅಂತ ಈ ಸಮಯದಲ್ಲೇ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಅದು ಎರಡು ರೀತಿ ಇದೆ. ಅದು ಹ್ಯಾಂಡಿಕ್ಯಾಪ್ ಅಲ್ಲ, ಅವರ ಹೆಸರು ಶೈಲಜಾ ಅಂತ ಹೇಳಿ. ಅವರು ಮೂಲತಃ ಕೊಚ್ಚಿನಲ್ಲಿರೋದು. ಅವರ ಯಜಮಾನರು ಬಂದು ಕೊಚ್ಚಿನಲ್ಲಿದ್ದಾಗ ಈ ಕೋವಿಡ್ ಸಮಸ್ಯೆಯಲ್ಲಿ ತೀರೋದ್ರು. ಅವರಿಗೆ ತಂದೆ ಕಡೆಯಿಂದನೂ ತೊಂದರೆ ಸಹಾಯ ಇರಲಿಲ್ಲ, ಅವರ ಗಂಡನ ಮನೆ ಕಡೆಯಿಂದನೂ ಸಹಾಯ ಇರಲಿಲ್ಲ, ಅವರ ತಂದೆ ತಾಯಿ ಮನೆ ಕಡೆಯಿಂದನೂ ಸಹಾಯ ಇರಲಿಲ್ಲ. ಆ ಸಮಯದಲ್ಲಿ ನಮ್ಮ ಸಂಸ್ಥೆಗೆ ನನ್ನ ಸ್ನೇಹಿತ ಆದಂಥ ಪ್ರಶಾಂತ್ ಅವರು ಹೇಳಿದ್ರು, ಈ ರೀತಿ ಶೈಲಜಾ ಅಂತ ಕೊಚ್ಚಿನಲ್ಲಿದ್ದಾರೆ, ಅವರಿಗೆ ಕಾಲು ತೂತಾಗೋಗಿದೆ, ಅಂದರೆ ಗ್ಯಾಂಗ್ರೀನ್ ಆಗಿಬಿಟ್ಟು ಕಂಪ್ಲೀಟ್ ತೂತಾಗ್ಬಿಟ್ಟಿದೆ ಅವ್ರ ಕಾಲು. ಕಾಲು ತೂತಾದಾಗ ಅವ್ರಿಗೆ ಸಹಾಯ ಮಾಡಲಿಕ್ಕಿರಲಿಲ್ಲ. ಅವರು ಹೇಗಾಗ್ಬಿಟ್ಟಿದ್ರು ಅಂದರೆ ಡಿಪ್ರೆಷನ್ಗೆ ಹೋಗಿ ಇನ್ನೇನು ಕೊನೆಗಣ, ನನಗೆ ಜೀವನನೇ ಬೇಡ, ನಾನು ಹೊರಟೋಗ್ಬಿಡ್ತೀನಿ ಅಂತೇಳಿ ಜೀವನನೇ ಬೇಡ ಅಂತೇಳಿ ಪ್ರಯತ್ನ ಪಟ್ಟರು. ಇಬ್ಬರು ಮಕ್ಕಳಿದ್ರು, ಒಬ್ಬ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಅವರು ಈ ಒಂದು ಮೆಂಟಲ್ ಸ್ಟ್ರೆಸ್ಸಿಂದ ನಾವು ನಮ್ಮ ಟೀಮ್ ಅದು ಪ್ರತಿಯೊಬ್ಬರು ವಾಲಂಟಿಯರ್ಸ್ ಆಗಿ ಅವ್ರನ್ನ ಮೆಂಟಲ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ, ಜಾಬ್ ರಿಲೇಟೆಡ್ನ ಕ್ವೆರಿ ತಿಳ್ಕೊಂಡ್ವಿ, ಅವರಿಗೆ ಆಹಾರ ಏನು ರಿಕ್ವೈರ್ಮೆಂಟ್ ಇತ್ತು ಇಮಿಡಿಯೇಟಾಗಿ ವಿತಿನ್ 48 hours ಮನೆಗೆ ಅವ್ರಿಗೆ ಆಹಾರ ಕಿಟ್ ತಲುಪಿಸಿದ್ವಿ, ಅವ್ರಿಗೆ ಮೆಡಿಕಲ್ ಸಪೋರ್ಟ್ ಏನು ಬೇಕಾಗಿತ್ತು ಆ ಮೆಡಿಕಲ್ ಸಪೋರ್ಟ್ ತಲುಪಿಸಿದ್ವಿ, ಜೊತೆಗೆ ಅವರಿಗೆ ಜಾಬ್ ರಿಕ್ವೈರ್ಮೆಂಟ್ ಇತ್ತು ಜಾಬ್ನು ನಾವು ಕೊಡಿಸಿಕೊಟ್ವಿ. ಇವತ್ತು ಅವರು ಆ 3 ಈ 3 ಸೈಕಲಲ್ಲಿ 90 ಟಾಪ್ ಪರ್ಫಾರ್ಮರ್ ಆಗಿ ನಮ್ಮ ಸಂಸ್ಥೆಗೆ 1,000 rupees ಮೊದಲನೇ ಸ್ಯಾಲ್ರಿಯ ಮೊದಲನೇ ರೂಪಾಯಿ ಹೆಲ್ಪಿಂಗ್ ಆ್ಯಂಡ್ ಸ್ಟೀಮ್ ಫೌಂಡೇಶನ್ಗೆ 1,000 rupees ಅವರು ದೇಣಿಗೆ ಕೊಟ್ಟರು. ಆ 1,000 rupees ಬರೀ ದುಡ್ಡೆಲ್ಲ ಇದ್ದಿದ್ದು ಅವರ ಪ್ರೀತಿ, ಅವರ ನಂಬಿಕೆ, ಆ ಮಕ್ಕಳ ಜೀವನ ಹಾಗೂ ಒಂದು ಸಂತೋಷ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಯಾರೋ ತೀರ್ಕೊಂಡ್ಬಿಟ್ರು ಅಂತೇಳಿ ದಯವಿಟ್ಟು ಗಾಬರಿ ಆಗಬೇಡಿ. ಕೊರೋನಾ ಅನ್ನೋದು ಪ್ರತಿಯೊಬ್ಬರು ಮನೇಲಿರುತ್ತೆ, ಸಾವು ಅನ್ನೋದು ಪ್ರತಿಯೊಂದು ಮನೇಲಿ ನಡೆದೇ ನಡೆಯುತ್ತೆ. ನಾವು ಇವತ್ತೆಲ್ಲ ನಾಳೆ ಹೋಗುವಂಥ ಸಮಯ ಬರುತ್ತೆ, ಆದರೆ ಬದುಕಿ ನಮ್ಮಿಂದ ಏನಾಗುತ್ತೆ ಅದನ್ನು ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಈ ಮಾತುಗಳನ್ನ ಹೇಳ್ತೀನಿ. ಶೈಲಜಾ ಅವರು ಪ್ರತಿನಿತ್ಯ ನಮಗೆ ಬಹಳಷ್ಟು ಕಾಲ್ ಮಾಡ್ತಾರೆ. ಇವತ್ತು ಟಾಪ್ ಪರ್ಫಾರ್ಮರ್ ಅಂತ ಇವತ್ತು ತಾನೇ ಬೆಳಗ್ಗೆ ಮೆಸೇಜ್ ಮಾಡಿ ನಮಗೆ ಕೃತಜ್ಞತೆ ಹೇಳಿದ್ರು. ಇದರಿಂದ ಈ ಉತ್ತೇಜನ ನಮ್ಗೆ ಏನಕ್ಕೆ ಸಿಗುತ್ತೆ ಅಂತೇಳಿದ್ರೆ, ಇನ್ನೂ ಹೆಚ್ಚು ಜನಕ್ಕೆ ಈ ಥರ ಸಹಾಯ ಮಾಡಬೇಕು, ಹೆಚ್ಚು ಜನ ಮೆಂಟಲ್ ಸ್ಟ್ರೆಸ್ಸಲ್ಲಿರೋರನ್ನ ಹೊರಗಡೆ ತರಬೇಕು. ಈ ಐ ಟಿ ಇಂಡಸ್ಟ್ರಿಲಿ ನಮಗೆ ಕಾಲ್ ಬರ್ತದೆ ಏನಂತ ಹೇಳ್ತಾರೆ ಅಂದರೆ, ಸರ್ ನನಗೆ ಕಂಪ್ಯೂಟರ್ ನೋಡಿದ್ರೆ ವಾಂತಿ ಬರುತ್ತೆ ಅಂತಾರೆ. ಅಂಥವ್ರಿಗೆ ಮೆಂಟಲ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ತಾ ಇದ್ದೀವಿ. ಏನಂತೇಳಿದ್ರೆ ಇದು ಈ ಸಮಯಕ್ಕೆ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಮುಂದಕ್ಕೆ ನಮ್ಮ ಸಂಸ್ಥೆ ನಡೀಬೇಕು ಅಂದರೆ ಅವ್ರ ಕಡೆಯಿಂದ ಏನಾದ್ರು ಸಹಾಯ ಸಿಕ್ಕಿದ್ರೆ ನಮ್ಗೆ ನಡೆಯುತ್ತೆ. ಯಾಕೆಂದರೆ ಹಲವಾರು ಐ ಟಿ ಕಂಪ್ನಿಗಳು ಮುಂದೆ ಬಂದು ಅವರಾಗೆ ಕೂಡ ಜಿನ್ಸಿ ಕಿಟ್ಟು ಡೈರೆಕ್ಟಾಗಿ ಪರ್ಚೇಸ್ ಮಾಡಿ ನಮ್ಮನೆಗೆ ತಂದುಕೊಟ್ಟಿದ್ದಾರೆ. ಇದೇ ರೀತಿ ನಮ್ಮ ಸಂಸ್ಥೆ ನಡ್ಕೊಂಡು ಹೋಗ್ತಾ ಇದೆ. ಧನ್ಯವಾದ.